ತ್ಯಾಗರಾಜ್ ಅವರೇ ಹೇಳಿ. ಯಾಕರಾಜ್ ಅವರೇ, ಈ ತೆಲಂಗಾಣದಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಆ ಒಂದು ಹಾಸ್ಪಿಟಲ್ ಅಲ್ಲಿ ಈ ಹುಟ್ಟೋ ಮಕ್ಕಳೆಲ್ಲ ಭಾರಿ ಪ್ರಮಾಣದಲ್ಲಿ ಸಾಯ್ತಾ ಇದೆ. ಸೊ ಇದನ್ನ ತಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು ಮಹಾಮೃತ್ಯುಂಜಯ ಹೋಮವನ್ನ ಹಮ್ಮಿಕೊಳ್ಳಲಾಯ್ತು. ಆ ಒಂದು ಮಹಾಮೃತ್ಯುಂಜಯ ಹೋಮವನ್ನ ಮಾಡಬೇಕು ಆ ಒಂದು ಜಾಗದಲ್ಲಿ ಅಂತ ಅಪ್ರೂವ್ ಮಾಡಿದ್ದು ಅಲ್ಲಿದ್ದಂತ ಸೀನಿಯರ್ ಡಾಕ್ಟರ್ಸ್. ಒಳ್ಳೆ ಬುದ್ಧಿ ಬಂದಿದೆ. ಸೊ ಅಲ್ಲಿದ್ದಂತ ಸೀನಿಯರ್ ಡಾಕ್ಟರ್ಸ್ ಆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ಮಹಾಮೃತ್ಯುಂಜಯ ಹೋಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ಆ ಒಂದು ಕಾರಣಕ್ಕೆ ಪೊಲೀಸ್ ಅವರು ಅವ್ರ ಮೇಲೆಲ್ಲ ವಿಚಾರಣೆ ಮಾಡ್ತಾರೆ. ಪೊಲೀಸ್ ಅವರು ಅವ್ರ ಮೇಲೆ ವಿಚಾರಣೆ ಮಾಡ್ತಾ ಇದಾರೆ. ಪೊಲೀಸ್ನವ್ರು ಏನ್ರಿ, ಬೇರೆ ಏನು ಇಲ್ವಾ ಅವ್ರಿಗೆ? ಅಲ್ಲ, ಅಲ್ಲಿ ಪಾಪ ಡಾಕ್ಟರ್ಗಳು ಮಕ್ಕಳುಗಳು ಹುಟ್ಟ ಮಕ್ಕಳೆಲ್ಲರೂ ಹೆಚ್ಚು ಒಂದು ಸಂಖ್ಯೆಯಲ್ಲಿ ಇಲ್ಲಿ ಸಾಯ್ತಾರ ಒಂದು ಕಾರಣಕ್ಕೆ ಅವ್ರನ್ನೆಲ್ಲ ಬದುಕಿಸ್ಬೇಕು, ಈ ಥರ ಮುಂದೆ ಆಗಬಾರದು ಅಂದ್ಕೊಂಡು ಮೃತ್ಯುಂಜಯ ಹೋಮನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕಾರ್ಯಕ್ಕೆ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಅಂಥ ಒಂದು ಒಳ್ಳೆ ಕೆಲಸ ನಡಿಬೇಕಂದ್ರೆ, ಒಳ್ಳೆ ಕಾರ್ಯ ನಡಿಬೇಕಂದ್ರೆ ಈ ಪೊಲೀಸ್ನವರ ಒಂದು ವಿಚಾರಣೆ ಆಗ್ಬೇಕು ಅಲ್ಲಿ. ಪೊಲೀಸ್ನವ್ರ ವಿಚಾರಣೆ ಯಾಕಪ್ಪ ಅಂತಂದ್ರೆ, ಈಗ ಹುಟ್ಟೋ ಮಕ್ಕಳೆಲ್ಲ ಅಲ್ಲಿ ಸಾಯ್ತಾ ಇದ್ರಲ್ಲ, ಅದು ಆ ಒಂದು ಹಾಸ್ಪಿಟಲ್ ಮೇಲೆ ಒಂದು ದೋಷ ಇತ್ತು ಅನ್ನೋದಕ್ಕಲ್ಲ, ಆ ಹಾಸ್ಪಿಟಲ್ ಅಲ್ಲಿ ಹೆಚ್ಚು ಡಾಕ್ಟರ್ಗಳು ಇಲ್ದೇ ಇರೋ ಒಂದು ಕಾರಣಕ್ಕೆ. ಹೌದಾ?